परमपूज्य श्री गुरुदेव रानडे यांच्या 66व्या पुण्यतिथीनिमित्त बेळगावातील हिंदवाडी येथील गुरुदेव रानडे मंदिर येथे अकादमी ऑफ कंपॅरेटिव्ह फिलॉसॉफी अँड रिलिजनच्या वतीने आयोजित तत्वज्ञानी अभ्यासकांच्या 3 दिवसीय परिषदच्या 2र्या दिवशी शेती, अध्यात्म, माणूस आणि निसर्ग यावर आधारित शेती करणाऱ्या प्रगतिशील शेतकऱ्यांच्या उपस्थितीत कार्यक्रम पार पडला आहे. कार्यक्रमाचे सानिध्य पत्करलेले निडसोशीच्या श्री जगद्गुरु दुर्दुंडेश्वर संस्थान मठाचे श्री निजलिंगेश्वर महास्वामी यांनी SPR च्या वेबसाईट आणि विकिपीडिया डिजिटायझेशनचे लोकार्पण केले. यावेळी सेंद्रिय कृषीचे अभ्यासक व प्रगतशील शेतकरी अमित कुलकर्णी यांनी व्याख्यान देताना सांगितले की निसर्ग, नदी, पंचमहाभूते जन्मल्यापासून आपल्या सोबत असतात. त्यांचे म्हणजेच पर्यायाने पर्यावरण वाचवणे हे आपले कर्तव्य आणि जबाबदारी आहे हे आपण ओळखले पाहिजे असे ते म्हणाले. गाय आपल्या जीवनासाठी वरदान आहे. गायीच्या माध्यमातून आज आपल्याला 10 वेगवेगळ्या प्रकारे फायदा होत आहे. कोविड महामारीमुळे लाखो लोकांचा मृत्यू झाला आहे. यातून आपल्या सभोवतालच्या सूक्ष्मजीव आपल्यावर आक्रमण करत आहेत हे दिसून येते. त्यामुळे याकडे बारकाईने लक्ष देणे गरजेचे असल्याचे त्यांनी सांगितले आहे. ಈ ಮೂರ ಸಮಾಗಮವನ್ನ ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಮೊದಲಿನ ಕಾಲ ಮತ್ತು ಈಗಿನ ಕಾಲ ನೋಡುವಂತ ಒಂದು ಸಮಯ. ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠರಿಗೆ ವಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ವಿಷಯಗಳನ್ನು ನಾನು ಹೇಳುವುದರಲ್ಲಿ ಒಂದಿಷ್ಟು ಕಡಿಮೆ ಮಾಡಿಕೊಂಡಿದ್ದೀನಿ. ಸಮಯ ಪ್ರಾರಂಭವಾಗುವಕ್ಕಿಂತ ಪೂರ್ವದಲ್ಲಿ ಏನಿತ್ತು, ಹೇಗಿತ್ತು ಅನ್ನೋದನ್ನು ಗಮನಿಸಿದರೆ ನಾಸದೀಯ ಸೂಕ್ತಗಳನ್ನು ನಾವು ಅಧ್ಯಯನ ಮಾಡಿದಾಗ ವಿಷಯಗಳು ತಿಳಿಯುತ್ತದೆ. ಆ ಶ್ಲೋಕದಲ್ಲಿ ಹೇಳ್ತದೆ ಪ್ರಕೃತಿ ಹೇಗಿತ್ತು, ಕತ್ತಲೆಯಿಂದ ಸಂಪೂರ್ಣವಾಗಿ ಆವರಿಸಿದ ಕತ್ತಲೆಯೇ ತುಂಬಿಕೊಂಡಂತಿತ್ತು. ನಾಸದಿಯ ಸೂಕ್ತ ಮೊದಲನೇ ಶ್ಲೋಕ ಹೇಳ್ತದೆ ಯಾವ ರೀತಿಯಾಗಿತ್ತು ಸಂಪೂರ್ಣ ಕತ್ತಲೆ, ಮುಂದೆ ಏನಾಯಿತು. ಋಗ್ವೇದದಲ್ಲಿ ಕಂಡಂತೆ 10ನೇ ಅನುವಾಕದಲ್ಲಿ ನಾಭ್ಯಾಂ ಆಸೀದಂತರಿಕ್ಷಂ ಶೀಷ್ಣೋ ದ್ಯೌಃ ಸಮವರ್ತತ, ಪದ್ಭ್ಯಾಂ ಭೂಮಿ ಪರಮಾತ್ಮನ ನಾಭಿಯಿಂದ ಈ ಪರಿಸರ, ಪ್ರಕೃತಿ, ಭೂಮಿ ಇತ್ಯಾದಿಗಳಲ್ಲೂ ಜನನಗೊಂಡಿತು. 4.5 ಶತಕೋಟಿಗಳ ವರ್ಷಗಳ ಹಿಂದೆ ಈ ಭೂಮಿಯ ಜನನಗೊಂಡಿತು. ಯಾವ ರೀತಿಯಾಗಿ ಹುಟ್ಟಿಕೊಂಡದೆ, ಒಂದೊಂದು ಕಾಲಘಟ್ಟವನ್ನು ನಾವು ಯಾವ ರೀತಿಯಾಗಿ ಈ ಚಕ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇದರ ಹಿಂದೆ ಒಂದು ವಿಸ್ತಾರ ಇದೆ, ಜ್ಞಾನದ ವಿಸ್ತಾರ ಇದೆ. ಬಹುಶಃ ಈ ಸದ್ಯಕ್ಕೆ ಅದು ಸೂಕ್ಷ್ಮ ಜಗತ್ತು ಅನ್ನೋವಂಥದ್ದು ನಮಗಿಂತ ಪೂರ್ವದಿಂದಲೂ ಅದೇ. ಅಮೀಬಾಗಳು, ಮೈಟೋಕಾಂಡ್ರಿಯಾಗಳು, ಮೈಟೋಸಿಸ್, ಮಿಯೋಸಿಸ್, ಈ ಜೀವಾಣು ಪ್ರಕ್ರಿಯೆಗಳು ನಡೀತಾ ಇತ್ತು. ಒಂದು ಅಣುವಿನ ಇಬ್ಬಾಗ ಆಗುವಿಕೆ ವಿಜ್ಞಾನ ಜಗತ್ತಿನಲ್ಲಿ ಪೂರ್ವದಲ್ಲಿ ಕಂಡುಕೊಂಡ್ರು. ಅವು ಎಷ್ಟು ಬಲಿಷ್ಠವಾಗಿದೆ, ಇವತ್ತಿಗೂ ಬಲಿಷ್ಠವಾಗಿದೆ, ಇವತ್ತು ನಮ್ಮ ಜೊತೆಗೆ ಇದೆ, ಈ ಶರೀರ ಈ ಜೀವಿಗಳಿಂದನೇ ಆಗಿದೆ ಅನ್ನೋವಂಥ ಸತ್ಯವನ್ನು ನಾವು ಕಂಡುಕೊಂಡಿದ್ದೀವಿ. ಈ ಹಿಂದಕ್ಕೆ 2019ರಲ್ಲಿ ಕಂಡುಕೊಂಡಂತೆ ಒಂದು ಮಹಾಮಾರಿ ಮಾನವ ಕುಲಕ್ಕೆ ಬಂದು ಅಪ್ಪಳಿಸ್ತು. ಇವತ್ತಿನ ತಿಥಿಯಲ್ಲಿ, ಇವತ್ತಿನ ತಾರೀಕಿನಲ್ಲಿ ಗಮನಿಸ್ತಿದ್ದಾದರೆ ವಿಶ್ವಸಂಸ್ಥೆಯವರು ಹೇಳಿರುವಂಥ ಸಂಖ್ಯೆ 68,87,667 ಜನರು ಈ ಕೋವಿಡ್ ಮಹಾಮಾರಿಯಿಂದ ಅಸುನೀಗಿದ್ದಾರೆ. ಈ ಸಂಖ್ಯೆ ಇದು ಚರ್ಚಾ ವಿಷಯ ಆಗಲೇಬೇಕು. ಯಾಕೆ ನಮ್ಮೊಟ್ಟಿಗೆ ಇರುವಂತಹ ಸೂಕ್ಷ್ಮಜೀವಿಗಳು ಯಾಕೆ ಸಡನ್ನಾಗಿ, ಯಾಕೆ ಸಮಯ ಯಾರಿಗೂ ಸಮಯನೇ ಕೊಡಲಿಲ್ಲ, ಚಿಂತನೆಗೆ ಒಳಗಾಗ್ತು, ಎಲ್ಲ ಕಾರ್ಯಗಳನ್ನು ಮೊಟಕುಗೊಳಿಸಿ ನಾವು ಈ ವಿಷಯ ಸೂಚನೆ ಪ್ರಕೃತಿಯೊಂದಿಗೆ ಒಂದಾಗುವಂತಹ ಸೂಚನೆ ಇತ್ತೋ ಅಥವಾ ಬೇರೆ ಏನು ಉದ್ದೇಶ ಇತ್ತೋ ನಿಧಾನವಾಗಿ ವಿಚಾರ ಮಾಡಿದಾಗ ನಮ್ಗೆ ತಿಳಿದು ಬರ್ತದೆ. तसेच कार्यक्रमात वाग्देवी संगीत महाविद्यालयाच्या श्रीमती वाग्देवी भट, महेश फाउंडेशनचे संस्थापक महेश जाधव आदींचा सत्कार करण्यात आला. SPR चे अध्यक्ष अशोक पोतदार, सचिव MB झिरली, अमित कुलकर्णी, अप्पाजी कुलगोड आदी या दरम्यान उपस्थित होते. महादेव पवार, KNN सिटी न्यूज, बेळगाव.